ನಮ್ಮ ಶಶಾಂಕ್ ಸರ್ ಆಲ್ರೆಡಿ ಅವ್ರ ಜೊತೆ ನಾವು ಕೃಷ್ಣನ್ ಲವ್ ಸ್ಟೋರಿ ಕೃಷ್ಣ ಲೀಲಾ ಅಂತ ತಾಯಿಗೆ ತಕ್ಕ ಮಗ ಎಷ್ಟು ಸಿನಿಮಾ ಮಾಡಿದ್ವಿ. ಅದಾದ್ಮೇಲೆ ಅವ್ರು ನನಗೆ ಅಂತಾನೆ ಒಂದು ಕಥೆ ಬರೆದಿಟ್ಟಿದ್ರು. ನನ್ನನ್ನು ತಲೆನಲ್ಲಿ ಇಟ್ಕೊಂಡು ನನ್ನ ಕ್ಯಾರೆಕ್ಟರ್ ಡೈಮೆನ್ಷನ್ಸ್ ಆ್ಯಂಡ್ ಆನ್ ಸ್ಕ್ರೀನ್ ಇಮೇಜ್ ಆಫ್ ಸ್ಕ್ರೀನ್ ಇಮೇಜ್ನ ಕೆಲವೊಂದು ಐಡಿಯಾಸ್ಗಳನ್ನು ಇಟ್ಕೊಂಡು ಒಂದು ಕಥೆ ಮಾಡಿದ್ರು. ಸೊ ಆ ಕಥೆ ಅದ್ರ ಜೊತೆಗೆ ನಾವು ಕೂಡ ಟ್ರಾವೆಲ್ ಆಗಿದ್ವಿ. ಲೈಟರ್ ಆನ್ ನಮ್ಮ ಗುರು ದೇಶಪಾಂಡೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತ ನನ್ನ ಹತ್ರ ಸಾಕಷ್ಟು ದಿನಗಳಿಂದ ಚರ್ಚೆಗಳು ನಡೀತಾ ಇತ್ತು. ಆ್ಯಂಡ್ ಒಂದಷ್ಟು ಕಥೆಗಳು ಕೇಳಿದ್ವಿ, ಬಟ್ ಯಾರೂ ಅಲ್ಲಿ ಫೈನಲೈಸ್ ಆಗ್ತಾ ಇಲ್ಲ. ಸೊ ಪ್ಯಾರಲಲ್ಲಿ ಅದೇ ಟೈಮಲ್ಲಿ ಈ ಕಥೆ ನಮ್ಮ ಹತ್ರ ಇದ್ದಿರೋದ್ರಿಂದ ನೀವು ಕೂಡ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಅದೇ ಟೈಮಲ್ಲಿ ಶಶಾಂಕ್ ಸರಿಗೂ ಬೇರೆ ಕಮಿಟ್ಮೆಂಟ್ಸ್ ಒಂದಷ್ಟು ಇತ್ತು, ಅವ್ರು ಕೂಡ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋವಂಥ ಒಂದು ಪರಿಸ್ಥಿತಿ ಅಲ್ಲಿರಲಿಲ್ಲ. ಸೊ ಹಾಗಾಗಿ ಯಾವುದೋ ಒಂದು ಟೈಮಲ್ಲಿ ಸೊ ಐ ಥಾಟ್ ಯಾಕೆ ಈ ಕಥೆನಲ್ಲಿ ಟ್ರಾನ್ಸ್ಫರ್ ಮಾಡಬಾರ್ದು ಅಂತಂದ್ಬಿಟ್ಟು ಇವರಿಗೆ ಈ ಕಥೆನ ಹೇಳಿಸ್ತೇನೆ. ಸೊ ಅದಾದಮೇಲೆ ಎಲ್ಲರಿಗೂ ಇಷ್ಟ ಆಯಿತು, ಬಿಕಾಸ್ ಕಥೆನೇ ಎಕ್ಸ್ಟ್ರಾಡಿನರಿ ಸಬ್ಜೆಕ್ಟ್ ಇತ್ತು. ಅಂದರೆ ಬೇಸಿಕಲಿ ಕ್ಯಾರೆಕ್ಟರ್ ಮೇಲೆ ನಿಂತ್ಕೊಂಡಿರ್ತಕ್ಕಂಥ ಸಿನಿಮಾ. ಅಂದರೆ ನಾನು ಇಲ್ಲಿವರೆಗೆ ಅಂದರೆ ಕೃಷ್ಣ ಲೀಲಾ ಆಗಿರ್ಬೋದು, ಕೃಷ್ಣ ಲವ್ ಸ್ಟೋರಿ ಆಗಿರ್ಬೋದು, ಎಲ್ಲ ಕಡೆಯೂ ಒಂದು ಎಥಿಕ್ಸ್ ಅನ್ನೋದು ತೋರಿಸಿದೆ ಹೀರೋಯಿಸಮ್ನಲ್ಲಿ. ಸೊ ಇಲ್ಲಿ ಕೂಡ ಒಂದು ಬೇರೆ ಡೈಮೆನ್ಷನ್, ಒಂದು ಬೇರೆ ಆಯಾಮ ಹೀರೋದು. ಸೊ ಆ ಕ್ಯಾರೆಕ್ಟರೈಸೇಷನ್ ಮೇಲೆ ನಿಂತ್ಕೊಂಡಿರ್ತಕ್ಕಂಥ ಒಂದು ಸಿನಿಮಾ. ಸೊ ಹಾಗಾಗಿ ಎಲ್ಲರಿಗೂ ತುಂಬ ಎಕ್ಸೈಟ್ ಆಯಿತು ಈ ಫ್ಯಾಕ್ಟರ್. ಸೊ ಅಲ್ಲಿಂದ ಆಬ್ವಿಯಸ್ಲಿ ಅಂದರೆ ಯಾರಿಗೆ ಕೊಟ್ಟಿದ್ರು ಅದೇ ಒಂದು ಸಿಹಿ ತಿಂಡಿ ಕೊಟ್ಟಾಗ ಯಾರು ಬೇಡ ಅಂತ ಹಬ್ಬದ ಊಟ ಕೊಟ್ಟಾಗ. ಸೊ ಅಥವಾ ಒಂದು ಕಥೆ ಇದ್ದಾಗ ಎಲ್ಲರೂ ಎಕ್ಸೈಟ್ ಆದರು. ಸೊ ಅಲ್ಲಿಂದ ಡಿಸರ್ವ್ ಸ್ಟಾರ್ಟ್ ಸಿನಿಮಾ ಕಥೆ ಎಲ್ಲ ಆದಮೇಲೆ ಇದಕ್ಕೆ ಟೈಟಲ್ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಾಗ, ಸೊ ಹೀಗೆ ನಾನು ಶಶಾಂಕ್ ಅವರು ಮತ್ತು ಗುರು ಅವರು ಎಲ್ಲ ಒಟ್ಟಿಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಅಲ್ಲಿ ಮಾತಿಗೆ ಮಾತಿಗೆ ಬಂದಾಗ ಶಶಾಂಕ್ ಸರ್ ಹೇಳಿದ್ರು, ಈಗ ಲವ್ ಸ್ಟೋರಿನೇ ಇದೆಯಲ್ವಾ, ಸೊ ಕೃಷ್ಣನ್ ಲವ್ ಸ್ಟೋರಿ ಅಂತ ಒಂದು ಟೈಟ್ಲ್ ಇದೆ, ಸೊ ಅದೇ ಥರ ಏನಾದರೂ ಒಂದು ಲವ್ ಇಮೇಜ್ ಇರತಕ್ಕಂಥ ಒಂದು ಟೈಟ್ಲ್ ಇಟ್ಕೊಳ್ಳೋಣ ಅಂತ. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹುಡುಗಿ ಹೆಸರು, ಇವಾಗ ಈಗ ಕೃಷ್ಣನ್ ಲವ್ ಸ್ಟೋರಿ ಅಂದರೆ ಕೃಷ್ಣನ್ ಲವ್ ಆಗುತ್ತೆ. ಸೊ ಇದೇ ಥರ ಈ ಹುಡುಗ ಈ ಹುಡುಗಿನ ಎಷ್ಟು ಪ್ರೀತಿಸ್ತಾನೆ ಅನ್ನೋದಕ್ಕೆ, ಸೊ ಏನಾದರೂ ಒಂದು ವ್ಯಕ್ತಪಡಿಸ್ಬೇಕಲ್ಲ, ಯಾವುದೋ ಒಂದು ಹುಡುಗಿ ಹೆಸರು ಹೇಳೋಣ ಅಂತ. ಸೊ ನಿಮ್ಮ ಯಾವ್ದನ್ನು ಹಳೆ ಗರ್ಲ್ ಫ್ರೆಂಡ್ ನೆನೆಸ್ಕೊ, ನಿಮ್ಮ ಹುಡುಗಿ ನೆನೆಸ್ಕೊ ಅಂತ ಹಿಂಗೆ ಜನರಲ್ಲಿ ತಮಾಷೆ ತಮಾಷೆ ಮಾಡ್ತಾ ಮಾಡ್ತಾ, ಸರಿ ಯಾಕೆ ನಿಮ್ಮ ಜೊತೆ ಟ್ರಾವೆಲ್ ಆಗಿರ್ತಕ್ಕಂಥ ಅಷ್ಟು ಜನ ಹೀರೋಯಿನ್ ಹೆಸರುಗಳು ಹೇಳ್ತಾ ಹೋಗೋಣ ಅಂತ. ಸೊ ಅಲ್ಲಿ ಏನೋ ಹೋಗ್ತಾ ಹೋಗ್ತಾ ಸಡನ್ ಆಗಿ ಅಂದರೆ ಸೌಂಡಿಂಗ್ ವೈಸ್ ರಚ್ಚು ಅನ್ನೋದು ಚೆನ್ನಾಗಿ ಬಂತು. ಫಾರ್ ಎಕ್ಸಾಂಪಲ್ ತಪ್ಪೇನಿಲ್ಲ, ಅಂದರೆ ನನ್ನ ಹೀರೋಯಿನ್ ಫಸ್ಟ್ ಹೀರೋಯಿನ್ ರಮ್ಯಾ ಅಂತಿದ್ದು, ರಮ್ಯಾನೂ ತಲೆ ಮೇಲೆ ಬಂದಿದ್ದು. ಸೊ ಲವ್ ಯು ರಮ್ಯಾ ಈ ಥರದ ಎಕ್ಸಾಂಪಲ್ಸ್ ಹೇಳ್ತಾ ಹೋದಾಗೆಲ್ಲ ರಚ್ಚು ಅನ್ನೋದೊಂದು ತುಂಬ ಆಪ್ಟ್ ಅನ್ಸ್ ಸಾಂಗ್. ಸೊ ಅಲ್ಲಿ ರಚ್ಚು ಅಂತ ಅಂದ್ಕೂಡಲೇ ಎಲ್ರಿಗೂ ಫ್ಲ್ಯಾಶ್ ಆಗಿತ್ತು, ಹೆಸರೇ ರಚ್ಚು ಇದೆ ಅಂದರೆ ನಮ್ಮ ಇಂಡಸ್ಟ್ರಿಯಲ್ ಗ್ರೂಪ್ ಆಲ್ರೆಡಿ ರಚಿತ ಇದ್ದಾರೆ ಆ್ಯಂಡ್ ಕ್ಯಾರೆಕ್ಟ್ರಿಗೂ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ. ಸೊ ಏನೋ ಅಂತಂದ್ಬಿಟ್ಟು ನಾವು ಅಂದ್ಕೊಂಡು ಲೇಟ್ ಒಂದು ಅವರಿಗೂ ಅಪ್ರೋಚ್ ಮಾಡಿದ್ವಿ. ಆ್ಯಸ್ ಯೂಶುವಲ್ ಕಥೆ ಎಲ್ಲರಿಗೂ ಇಷ್ಟ ಆಗುತ್ತೆಂದು ನಾನು ಹೇಳಿದೆ. ಸೊ ಹಾಗಾಗಿ ಅವರೂ ವೆರಿ ಇಮಿಡಿಯೇಟ್ಲಿ ಕಥೆಯನ್ನು ತುಂಬ ಇಷ್ಟಪಟ್ಟರು. ಸೊ ಅಲ್ಲಿ ಹೀರೋಯಿನ್ ಆಯ್ಕೆ ಅನ್ನಿಸಿ ನಾನು ಯಾರ ಜೊತೆಗೇನೋ ಆ್ಯಕ್ಟ್ ಮಾಡಿದ್ರು, ನನಗೆ ಮೂಲವಾಗಿ ಕಾಣಿಸೋದು ಏನಂತಂದರೆ ಅಂದರೆ ಒಬ್ಬ ಸಿನಿಮಾ ಪ್ಯಾಷನೇಟ್ ಲವರ್ ಆಗಿ ಕಥೆ ತುಂಬ ಸ್ಟ್ರಾಂಗ್ ಆಗಿದ್ದಾಗ, ಕಥೆನಲ್ಲಿ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿದ್ದಾಗ, ಈಗ ಫಾರ್ ಎಕ್ಸಾಂಪಲ್ ನಂದು ಇನ್ನು ಕೃಷ್ಣ ಸೀರೀಸ್ ಆಗಿರ್ಬೋದು, ಅಥವಾ ಈ ಲವ್ ಯು ರಚ್ಚು ಸಿನಿಮಾದಲ್ಲಿ ಅಜಯ್ ಅನ್ನೋದೇ ಕ್ಯಾರೆಕ್ಟರ್, ನನ್ನನ್ನೇ ನಾನು ತಗೊಂಡ್ರು ಅಜಯ್ ಅಂದರೆ ಆಫ್ ಸ್ಕ್ರೀನ್ ಅಜಯ್ನ ನಾನು ನೋಡಕ್ಕೆ ಹೋಗಲ್ಲ, ಕ್ಯಾಮ್ರಾ ಮುಂದೆ ಬಂದಾಗ ನನ್ನನ್ನು ನಾನು ಆನ್ ಸ್ಕ್ರೀನ್ ಅಜಯ್ ಥರನೇ ಬಿಹೇವ್ ಮಾಡ್ತಾ ಇರ್ತೀನಿ, ಹಾಗೇ ಇರ್ತೀನಿ. ನಾನು ಅದಕ್ಕೆ ಸೂಟ್ ಆಗ್ತೀನಿ ಇಲ್ಲ ಫಸ್ಟ್ ನಾನು ಜಡ್ಜ್ಮೆಂಟ್ ತೊಗೊಂಡಿರ್ತೀನಿ, ಸೂಟ್ ಆಗ್ತೀನಿ ಅಂದರೆ ಮಾತ್ರ ನಾನು ಆ ಕ್ಯಾರೆಕ್ಟರ್ನ ಒಪ್ಕೊಂಡಿರ್ತೀನಿ. ಸೊ ಅದೇ ರೀತಿಯೇ ಹೀರೋಯಿನ್ ಕೂಡ ಓಕೆ ಈ ಫೀಚರ್ಸ್ ಆಗಲಿ ಅಥವಾ ಈ ಪರ್ಫಾರ್ಮೆನ್ಸ್ ಲೆವೆಲ್ ಆಗಲಿ ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅಂತಂದರೆ ಅವ್ರು ಯಾರೇ ಆಗಿರಲಿ ನನಗೆ ಅಂದರೆ ನಾಟ್ ಇನ್ ಎ ರಾಂಗ್ ವೇ, ನಾನು ಜಾಸ್ತಿ ಪರ್ಸ್ನಲಿ ಯಾರ ಜೊತೆ ಟ್ರಾವೆಲ್ ಮಾಡೋಕ್ಕೆ ಹೋಗಲ್ಲ, ಕ್ಯಾರೆಕ್ಟರ್ ಜೊತೆಗೇನೆ ಇಂಟ್ರಾಕ್ಟ್ ಮಾಡ್ತಾ ಇರ್ತೀನಿ. ಸೊ ಇನ್ ದಟ್ ವೇ ನನಗೆ ಮುಂಚೆಯಿಂದ ನಾವು ಲವ್ ಯು ರಚ್ಚು ಅಂತ ಅಂದ್ಕೊಳ್ಳೇ, ಆಮೇಲೆ ಈ ಕ್ಯಾರೆಕ್ಟರ್ ರಚಿತ ಅವ್ರು ಸೂಟ್ ಆಗ್ತಾರೆ ಒಂದ್ಸಲ ನಮ್ಮ ತಲೆನ ಫಿಕ್ಸ್ ಆದಮೇಲೆ. ಸೊ ಐ ಥಿಂಕ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಕ್ಕಿಂತ ಆ ಕ್ಯಾರೆಕ್ಟರ್ ಜೊತೆಗೇನೆ ಟ್ರಾವೆಲ್ ಮಾಡಿದ್ದೀವಿ. ಸೊ ಡೇ ಒನ್ ಇಂದ ಏನು ಡಿಸಿಷನ್ ಇತ್ತು ದಿಸ್ ಇಸ್ ರಚ್ಚು ಅನ್ನೋದು, ಸೊ ಅದೇ ಟ್ರಾವೆಲ್ ಆಗಿದೆ. ಸೊ ಸರ್ ವೆರಿ ಗುಡ್ ಡಿಸೆಂಟ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಅಲ್ಲ ಎಸ್ಪೆಷಲಿ ಈ ಸಿನಿಮಾಗೆ ಪ್ರತಿಯೊಂದು ಹಂತದಲ್ಲೂ ಬೋತ್ ಎಮೋಷ್ನಲಿ ಆ್ಯಂಡ್ ಫಿಸಿಕಲಿ ಪ್ರೆಸೆನ್ಸ್ ಪ್ರತಿಯೊಂದು ಸೀನಲ್ಲೂ ಪ್ರತಿಯೊಂದು ಶಾರ್ಟ್ಸಲ್ಲೂ ಕೂಡ ಇರ್ತಾ ಇದ್ದೆ, ಯಾಕಂದರೆ ಅಷ್ಟೊಂದು ಇಷ್ಟಪಟ್ಟಿದ್ದೀನಿ ಈ ಕಥೆನ. ಸೊ ಹಾಗಾಗಿ ನನಗೆ ಹರ್ಡಲ್ಸ್ ಅನ್ನೋದು ಬಂದೇ ಬರುತ್ತೆ, ಐ ಟೇಕ್ ಇಟ್ ಆಸ್ ಎ ಚಾಲೆಂಜ್.
ಅದನ್ನು ಎಂಜಾಯ್ ಮಾಡಿದ್ದೀನಿ ಚಾಲೆಂಜಸ್ ಬಿಕಾಸ್ ಎಲ್ಲಾನು ಈಸಿಯಾಗಿ ಸರಾಗವಾಗಿ ಸಿಗ್ತಾ ಹೋದ್ರೆ ನಾಳೆ ದಿನ ಲೈಫಲ್ಲಿ ನೆನೆಸ್ಕೊಳೋದಕ್ಕೆ ಒಂದು ಮೆಮೊರಿ ಅಂತ ಇರಲ್ಲ. ಹೌದಪ್ಪ, ಇಷ್ಟೆಲ್ಲ ನಾವು ಕಷ್ಟಪಟ್ಟಿದ್ದಕ್ಕೆ, ಇಷ್ಟೆಲ್ಲ ಹರ್ಡಲ್ಸ್ ನಾವು ಚಾಲೆಂಜಿಂಗ್ ಆಗಿ ತೊಗೊಂಡು ಬೋಲ್ಡ್ ಆಗಿ ಇದನ್ನು ಫೇಸ್ ಮಾಡಿದ್ದಕ್ಕೆ ವಿ ಆರ್ ಹಿಯರ್ ಅನ್ನೋದು ಒಂದು ಸಕ್ಸಸ್ ಅಂತ ಬಂದಾಗ ಸೊ ಅದನ್ನು ಎಂಜಾಯ್ ಮಾಡ್ತೀವಿ. ಸೊ ಐ ಆಮ್ ಹ್ಯಾಪಿ ದಟ್ ಐ ಗಾಟ್ ಹರ್ಡಲ್ಸ್. ತುಂಬ ಕಷ್ಟಗಳು ಬಂದಿದೆ, ಅದು ಬಂದಿಲ್ಲ ಅಂತಲ್ಲ, ಬಟ್ ತುಂಬ ಖುಷಿಯಾಗಿದೆ ಈ ಥರದ್ದೆಲ್ಲ ಹರ್ಡಲ್ಸ್ ಬಂದಿದೆ. ಯಾಕಂದರೆ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬೆಳವಣಿಗೆ ಆಗೋಕ್ಕೆ ಒಂದು ಸಾಧ್ಯತೆ ತಂದುಕೊಟ್ಟಿದೆ. ಅದ್ರ ಜೊತೆಗೆ ಏನಾದರೂ ಒಂದು ಆಗಬಾರ್ದಾಗಿತ್ತಪ್ಪ ಇನ್ಸಿಡೆಂಟ್ ಅಂತಂದರೆ ನಮ್ಮ ಫೈಟ್ ಸೀಕ್ವೆನ್ಸ್ನಲ್ಲಿ ಒಂದು ಫೈಟ್ಗಿದ್ದು ಸಾವಾಗಿರೋದು, ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಘಟನೆ ಸಿನಿಮಾ ನಾಳೆ ದಿನ ದೊಡ್ಡ ಸಕ್ಸಸ್ ಆಗ್ಬೋದು, ಬಟ್ ಏನೇ ನಾವು ಎಂಜಾಯ್ ಮಾಡಿದ್ರು, ಏನೇ ನೆನೆಸ್ಕೊಂಡ್ರು, ಏನೇ ಸಂಭ್ರಮದಲ್ಲಿದ್ರು ಆ ಒಂದು ನೋವಿರುತ್ತೆ. ಇಟ್ ವಾಸ್ ಪ್ಯೂರ್ಲಿ ಒಂದು ಆಕ್ಸಿಡೆಂಟ್, ಒಂದು ಅನಾಹುತ ನಡೀತು. ಬಟ್ ಅದು ನಮ್ಮ ಸೆಟ್ಟಲ್ಲಿ ನಾವು ಕೆಲಸ ಮಾಡೋಂಥ ಟೈಮಲ್ಲಿ ನಮ್ಮ ಟೀಮ್ ಮೆಂಬರ್ ಒಬ್ಬರು ಹಿಂಗೆ ತೀರ್ಕೊಂಡ್ರು ಅನ್ನೋದಿದೆಯಲ್ಲ, ಅದು ಯಾವಾಗಲೂ ಮನಸ್ಸಿಗೆ ಕಾಡುತ್ತೆ. ಅದೊಂದು ಆಗಬಾರ್ದಾಗಿತ್ತು ಅಂತ ಅನಿಸುತ್ತೆ. ಬಟ್ ಅದರ್ವೈಸ್ ಸಿ ಎಲ್ಲ ಸಿನಿಮಾ ಎಕ್ಸ್ಪೀರಿಯನ್ಸ್ಗಳಲ್ಲಿ ಅಂದರೆ ಇಷ್ಟು ವರ್ಷದಲ್ಲಿ ಎಲ್ಲ ಸಿನಿಮಾದಲ್ಲೂ ಒಂದಲ್ಲ ಒಂದು ರೀತಿಯಾದ ಕಷ್ಟಗಳು ಇರುತ್ತೆ, ಎಲ್ಲದರಲ್ಲೂ ಒಂದಲ್ಲ ಒಂದು ರೀತಿಯಾದ ಎಂಜಾಯ್ ಮಾಡಿರ್ತೀವಿ. ಬಟ್ ಸಕ್ಸಸ್ ಅನ್ನೋದಿದೆಯಲ್ಲ ಎಲ್ಲ ಕಷ್ಟಗಳನ್ನು ಮರೆಸ್ಕೊಡುತ್ತೆ. ಫೇಲಿಯರ್ಸ್ ಆದಾಗ ಒಬ್ಬರು ನಾವು ಕಿತ್ತಾಡ್ಕೊಳ್ತೀವಿ, ಬೈಕೊಳ್ತೀವಿ, ಹೋಗ್ತೀವಿ, ಮಾಡ್ತೀವಿ, ಅದು ಸಹಜ, ವೆರಿ ಕಾಮನ್. ಬಟ್ ಅದನ್ನು ದಾಟಿ ತುಂಬ ಮುಂದೆ ಬಂದ್ಬಿಟ್ಟಿದ್ದೀವಿ ನಾವು. ಬಟ್ ಏನು ಹಾರೈಸ್ತೀವಿ ಅಂದರೆ ಸಕ್ಸಸ್ ಆಗ್ಬೇಕು ಅಂದರೆ ನಾವು ಎಲ್ಲರದ್ದು ಉದ್ದೇಶ ಏನಿರುತ್ತೆ ಗೆಲ್ಲಬೇಕಂತಿರುತ್ತೆ. ಯಾರೇ ಪ್ರೊಡ್ಯೂಸರ್ ಆಗಿರ್ಬೋದು, ಒಬ್ಬ ಡೈರೆಕ್ಟರ್ ಆಗಿರ್ಬೋದು, ಒಬ್ಬ ಹೀರೋ ಆಗಿರ್ಬೋದು, ಅಲ್ಟಿಮೇಟ್ಲಿ ಸಿನಿಮಾ ಮಾಡೋದೇನಂದ್ರೆ ಅವರಿಗೊಂದು ಪರ್ಸ್ನಲ್ ಸಕ್ಸಸ್ ಅನ್ನೋದು ಬೇಕಾಗಿರುತ್ತೆ. ಬಟ್ ಭಾಳ ಅಪ್ರೂಪ ಆಸ್ ಎ ಟೀಮ್ ಅಂದರೆ ಇಡೀ ಸಿನಿಮಾ ಗೆಲ್ಲಬೇಕು ಅಂತ ಎಲ್ಲರೂ ಒಂದೇ ಧ್ಯೇಯದಲ್ಲಿ ಏನು ಈಗೋ ಇಲ್ಲದೆ ಆ ಥರ ಕೆಲಸ ಮಾಡೋದು ತುಂಬ ಅಪ್ರೂಪ. ಬಟ್ ಅಂದರೆ ನಾನು ಇಂಡಿವಿಜುವಲಿ ಹಾರೈಸೋದು ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಸಿನಿಮಾ ಏನಿದೆಯಲ್ಲ ಪ್ರೊಡ್ಯೂಸರಿಗೆ ತುಂಬ ಒಳ್ಳೆ ಹಣ ತಂದುಕೊಳ್ಳಿ, ಆ್ಯಸ್ ಆ್ಯನ್ ಆರ್ಟಿಸ್ಟ್ ಎಲ್ಲರಿಗೂ ಒಳ್ಳೆ ಹೆಸರು, ಡೈರೆಕ್ಟರ್ ಒಳ್ಳೆ ಹೆಸರು. ತಕ್ಕಮಟ್ಟಿಗೆ ಅಂದರೆ ಸಿನಿಮಾ ಸ್ಕ್ರಿಪ್ಟನ್ನು ದಾಟಿ ಹೋಗಿದೆ, ಅದಕ್ಕೆ ತೀರಾ ಅಭಾಸ ಅನ್ನಿಸಿದೆ. ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ವೆರಿ ಫ್ರಾಂಕ್ಲಿ ಫೈಟ್ಸಲ್ಲಿ ನಂದು ಅಷ್ಟೊಂದು ಅಂದರೆ ಫೈಟ್ಸ್ ಡಿಸೈನಿಂಗ್ನಲ್ಲಿ ನಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಪ್ಯೂರ್ಲಿ ಆ್ಯಸ್ ಆ್ಯನ್ ಆರ್ಟಿಸ್ಟ್ ನಾನು ಹೋಗಿ ಅಲ್ಲಿ ಫೈಟ್ ಮಾಸ್ಟರ್ ಏನು ಹೇಳಿಕೊಡ್ತಾ ಇದ್ರು ಅದೆಲ್ಲ ನಾನು ಮಾಡ್ತಾ ಇದ್ದೆ. ಆ್ಯಂಡ್ ಮಾಡುವಾಗ್ಲೂ ನನಗೆ ಅನ್ಸೋದು ಯಾರು ಈ ಸ್ಕ್ರಿಪ್ಟ್ ತಕ್ಕಂತೇನೆ ಇದೆ, ಇಲ್ಲಿ ಚೌಕಟ್ಟು ಬಿಟ್ಟು ಅನ್ನೋದು ಸುಮ್ಮನೆ ಎಕ್ಸಾಜರೇಟ್ ಆಗಿ ಓವರ್ ಬಿಲ್ಡಪ್ಗೋಸ್ಕರ ಅಥವಾ ಕಮರ್ಷಿಯಲ್ ಫ್ಯಾಕ್ಟರ್ಸ್ಗೋಸ್ಕರ ಇಲ್ಲಿ ಡೈಮೆನ್ಷನ್ಸ್ನ ದಾಟಿ ಹೋಗ್ತಾ ಇಲ್ಲ ಅನ್ನೋದು ಒಂದು ಕಾನ್ಫಿಡೆನ್ಸ್ ತಲೆನಲ್ಲಿತ್ತು. ಆ್ಯಂಡ್ ಯಾ ನಾನು ಹೇಳಿದ್ನಲ್ಲ, ಈಗ ಇಡೀ ಸಿನಿಮಾನಲ್ಲಿ ಒಂದು ಹೀರೋಯಿಸಮ್ ಅನ್ನೋದು ಒಂದಿದೆ, ಅಂದರೆ ಅಂಡರ್ ಕರೆಂಟ್ ವೇನಲ್ಲಿ. ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ತ್ರೀ ಇಡಿಯಟ್ಸ್ ಅಂತ ಒಂದು ಸಿನಿಮಾ ತೊಗೊಂಡ್ರು, ಐ ಫೀಲ್ ಅಮೀರ್ ಖಾನ್ ಈಸ್ ಎ ಹೀರೋ, ಅಂದರೆ ಎಕ್ಸ್ಟ್ರಾಡನರಿ ಹೀರೋಯಿಸಮ್. ಹೀರೋಯಿಸಮ್ ಅಂದ್ಕೂಡಲೇ ನಾನು ಹೇಳ್ತಾರೆ ಒಂದು 10 ಜನ ನೋಡಿದ್ಬಿಟ್ಟು ಒಂದು ಅಂದರೆ ಹೀರೋಯಿಕ್ ಡೈಲಾಗ್ಸ್ ಹೇಳಿದ್ರೇ ಹೀರೋ ಅಂತಲ್ಲ. ದಿ ವೇ ಹಿ ಲಿವ್ಸ್ ಅಂದರೆ ಸಿಚುಯೇಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತಾನೆ, ಎಲ್ಲ ಸಿಚುಯೇಷನ್ಸ್ನು ಬ್ಯಾಲೆನ್ಸ್ಡ್ ವೇನಲ್ಲಿ, ಅಂದರೆ ಕ್ಯಾರೆಕ್ಟ್ರಿ ಕಷ್ಟ ಬಂದ್ರೂ ಅದೇ ಥರ ಇರ್ತಾನೆ, ಖುಷಿಯಾಗಿದ್ದ ಸುಖ ಬಂದಾಗಲೂ ಅದೇ ಥರ ಇರುತ್ತೆ, ಅಂದರೆ ಸ್ಟಾಗ್ನೆಂಟ್ ನೇಚರ್, ಯಾವತ್ತೂ ಡಿಸ್ಟರ್ಬ್ ಆಗಲ್ಲ. ಸೊ ಆ ಥರದ್ದು ಒಂದು ಹೀರೋಯಿಕ್ ಕ್ಯಾರೆಕ್ಟರ್ ಏನಿದೆಯಲ್ಲ ಅದಕ್ಕೆ ಈ ಫೈಟ್ಸ್ ಅನ್ನೋದು ಏನಿದೆ ಅದೊಂದು ಸ್ವಲ್ಪ ಆ್ಯಡ್ ಆನ್ ಕಾಂಪ್ಲಿಮೆಂಟ್ ಕೊಡ್ತಾ ಇದೆ. ಈಗ ಆಡಿಯನ್ಸಿಗೆ ಬರೀ ಒಂದು ಬಿಹೇವಿಯರ್ ಜೊತೆಗೆ ಅವ್ನ ಮ್ಯಾನ್ಲಿನೆಸ್ನು ತೋರಿಸೋದಕ್ಕೆ ಒಂದು ಸ್ವಲ್ಪ ಆ್ಯಕ್ಷನ್ ಬೇಕಾಗುತ್ತೆ. ಸೊ ಹಾಗಾಗಿ ಇಟ್ ಆಸ್ ಕಾಂಪ್ಲಿಮೆಂಟೆಡ್ ಟು ದಿ ಕ್ಯಾರೆಕ್ಟರ್ ಅಂತ ಐ ಸ್ಟ್ರಾಂಗ್ಲಿ ಫೀಲ್. ಸಾಕಷ್ಟು ಎಲಿಮೆಂಟ್ಸ್ ಇದೆ, ಬಟ್ ಬಹಳ ಮುಖ್ಯವಾದಂಥ 3 ಅಂಶಗಳು ಏನಂತಂದರೆ, ಒಂದು ಕಥೆ, ಎಕ್ಸ್ಟ್ರಾಡನರಿ ಕಥೆ. ಅಂದರೆ ನಾನು ಕೇಳಿರ್ತಕ್ಕಂಥ ಅಷ್ಟು ಸ್ಕ್ರಿಪ್ಟ್ಸಲ್ಲಿ, ನಾನು ಮಾಡಿರ್ತಕ್ಕಂಥ ಸ್ಕ್ರಿಪ್ಟ್ಸಲ್ಲಿ ತುಂಬ ಥ್ರಿಲ್ ಆಗುವಂಥ ಒಂದು ವಂಡರ್ಫುಲ್ ಕಥೆ. ಬಿಕಾಸ್ ಯಾವುದೇ ಸಿನಿಮಾ ಆಗಲಿ, ಯಾರೇ ಇರಲಿ, ಮೂಲ ಜೀವ ಬಂದ ಸಿನಿಮಾಗೆ ಒಂದು ಕಥೆ, ಅದು ಇಲ್ಲ ಅಂತಂದರೆ ಏನು ಮಾಡಿದರೂ ಅದು ನಿಲ್ಲಿಸೋದಾಗಲಿ, ಜನನ ನಾವು ಅಂದರೆ ಅವ್ರ ಅಪ್ರಿಷಿಯೇಷನ್ ಪಡ್ಕೊಳ್ಳೋದಲ್ಲಿ ಭಾಳ ಕಷ್ಟ ಆಗುತ್ತೆ. ಒಂದು ಮೇನ್ ಸ್ಟ್ರಾಂಗ್ ಪಿಲ್ಲರ್ ತುಂಬ ಎಕ್ಸ್ಟ್ರಾಡನರಿ ಕಥೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ದಿ ಕ್ಯಾರೆಕ್ಟರೈಸೇಷನ್ ಬಿಲ್ಡ್ ಮಾಡಿರ್ತಕ್ಕಂಥ ರೀತಿ, ಅಂದರೆ ಹೀರೋನೇ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಸಿನಿಮಾನಲ್ಲಿ ಬರುವಂಥ ಅಷ್ಟು ಕ್ಯಾರೆಕ್ಟರ್ಗಳಿದೆ. ಕ್ಯಾರೆಕ್ಟರೈಸೇಷನ್ ಅಂದರೆ ನನಗೆ ಶಶಾಂಕ್ ಅವ್ರಲ್ಲಿ ತುಂಬ ಇಷ್ಟ ಆಗೋದು ಏನಂತಂದರೆ ಡೈಮೆನ್ಷನ್ಸ್ ಆಫ್ ದಿ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಹೇಗೆ ಬಿಹೇವ್ ಮಾಡ್ತಾನೆ, ಅವ್ನ ಚೌಕಟ್ಟೇನು, ಅವ್ನು ಇಷ್ಟ ಅಚ್ಚುಕಟ್ಟಾಗಿ ಆ್ಯಕ್ಟ್ ಮಾಡಬೇಕು, ಎಲ್ಲೂ ಓವರ್ ಪರ್ಫಾರ್ಮೆನ್ಸ್ ಇರಲ್ಲ ಆ್ಯಂಡ್ ಎಲ್ಲೂ ಅದನ್ನು ಸಪ್ರೆಸ್ ಮಾಡಿರಲ್ಲ. ಅದು ಬ್ಯೂಟಿಫುಲ್ಲಿ ಡಿಸೈನ್ ಆಗಿರುತ್ತೆ ಅದಕ್ಕೆ ಕ್ಯಾರೆಕ್ಟರ್ಸ್ ಅನ್ನೋದು. ಆ್ಯಂಡ್ ಅದ್ರ ಜೊತೆಗೆ ನನಗೆ ಸಿನಿಮಾದ ಎಡಿಟಿಂಗ್ ಸ್ಟೈಲ್ ಏನಿದೆಯಲ್ಲ, ಎಡಿಟಿಂಗ್ ತುಂಬ ಇಷ್ಟ ಆಗಿದೆ. ಅಂದರೆ ವೆರಿ ಕ್ರಿಸ್ಪ್ ವೇನಲ್ಲಿ ನೆರೇಷನ್ ಭಾಳ ವಂಡರ್ಫುಲ್ಲಿ ಹೇಳ್ತಾ ಹೋಗ್ತಾರೆ, ತೀರಾ ಲ್ಯಾಗ್ ಮಾಡ್ಕೊಂಡು ಸುತ್ತಿ ಬಳಸಿ ಸ್ಪೂನ್ ಫೀಡಿಂಗ್ ಮಾಡೋ ಥರದ್ದು ಇರಲ್ಲ, ತುಂಬ ಈಸಿಯಾಗೂ ಅರ್ಥ ಆಗಬೇಕು, ಆಮೇಲೆ ಓ ಇದಾಗೋಯ್ತಾ ಅನ್ನೋದು ಅರ್ಥ ಅದು ಇರುತ್ತೆ. ಆ್ಯಂಡ್ ಜೊತೆ ಮುಂದೆ ಏನಾಗುತ್ತೆ ನಾವು ಕುತೂಹಲನೂ ಕಾಡಿಸ್ತಾ ಇರುತ್ತೆ. ಸೊ
ಈ ಸ್ಕ್ರೀನ್ ಪ್ಲೇಗೆ ತಕ್ಕಂಗೆ ಒಂದು ಎಡಿಟಿಂಗ್ ಆಗಿದೆ ಈ ಮೂರು ಎಲಿಮೆಂಟ್ಸ್. ಅದು ಬಿಟ್ಟರೆ ಐ ಥಿಂಕ್ ಫೋಟೋಗ್ರಫಿ ಇಸ್ ಡನ್ ವೆಲ್ ಅಂಡ್ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಮಣಿಕಾಂತ್ ಕವಿ ಅವರು ಬ್ಯೂಟಿಫುಲ್ ಮೆಲೋಡಿ ಸಾಂಗ್ಸ್ ಕಂಪೋಸ್ ಮಾಡಿದ್ದಾರೆ. ಸೊ ಐ ಥಿಂಕ್ ದಿಸ್ ಫೈವ್ ಎಲಿಮೆಂಟ್ಸ್ ಒಂದು ಸಿನಿಮಾಗೆ ಮೋರ್ ದನ್ ಎಲಿಮೆಂಟ್ ಅಂತ ಅನ್ಸುತ್ತೆ. ಹಾಂ, ಸಾಂಗ್ ಆ್ಯಕ್ಚುಲಿ ಅಂದರೆ ನನಗೆ ಸ್ಕ್ರಿಪ್ಟ್ ಸಿಕ್ಕಾಗ, ಸ್ಕ್ರಿಪ್ಟ್ ಮತ್ತು ಸ್ಕ್ರೀನ್ ಪ್ಲೇ ಸಿಕ್ಕಾಗ ಸಾಂಗ್ ಇನ್ನೊಂದು ಬೇಸಿಕ್ ಐಡಿಯಾ ಅನ್ನೋದಿತ್ತು ಆ ಸ್ಕ್ರಿಪ್ಟಲ್ಲಿ. ಆ್ಯಂಡ್ ಸಾಂಗ್ ಕೇಳಿದ ಕೂಡಲೇ ನನ್ನ ತಲೆಯಲ್ಲಿ ಒಂದಷ್ಟು ಪಿಕ್ಚರೈಸೇಷನ್ಸ್ ಅಂದರೆ ಕಲ್ಪನೆಗಳು ಮೂಡಿ ಬಂತು. ಆ್ಯಂಡ್ ಅದನ್ನು ಕೂತ್ಕೊಂಡು ನಾನು ಅಂದರೆ ಯಾರಿಗೂ ಹೇಳಿದೆ, ನಾನು ಸುಮ್ಮನೆ ನನ್ನ ತಲೆಯಲ್ಲಿ ಬಂತಂದ್ಬಿಟ್ಟು ಅದೆಲ್ಲ ಐಡಿಯಾಸ್ಗಳನ್ನು ನಾನು ಕೂತ್ಕೊಂಡು ಇನ್ನೇ ಮೇಲೆ ಶಾರ್ಟ್ ಟೈಮ್ ಅದನ್ನು ಪೇಪರ್ನಲ್ಲಿ ಬರೆದಿಟ್ಟೆ. ಸೊ ಆ ಸಾಂಗ್ ಎಲ್ಲ ಕಂಪ್ಲೀಟ್ ರೆಡಿ ಆಗಿ ಬಂದು ಈಗ ಶೂಟಿಂಗ್ ಹೋಗುವಂಥ ಟೈಮಲ್ಲಿ ನಾನು ಟೀಮ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಈ ಸಾಂಗ್ನ ನಾವೇ ಕೊರಿಯೋಗ್ರಾಫ್ ಮಾಡ್ತೀವಿ ಅಂತ ನಾನು ಪ್ರಸ್ತಾಪ ಇಟ್ಟೆ. ರೀಸನ್ ಏನಂತಂದ್ರೆ, ಸಿ ಅಗೇನ್ ಈ ಸಾಂಗ್ಸ್ ಏನಿದೆಲ್ಲ ಡ್ಯಾನ್ಸ್ ಮೂಮೆಂಟ್ಸ್ ನಲ್ಲಿ ಬರೋಂಥ ಸಾಂಗ್ ಅಲ್ಲ. ಇದು ಐದರ್ ಒಬ್ಬ ಡೈರೆಕ್ಟರು ಇದನ್ನ ಕೊರಿಯೋಗ್ರಾಫ್ ಮಾಡಿದ್ರು, ಇಲ್ಲ ಅಂತಂತಂದ್ರೆ ನಾವು ಕೊರಿಯೋಗ್ರಾಫರ್ನ ಕರೆಸಿದ್ರು ಇಲ್ಲಿ ಏನಾಗ್ತದೆ, ಆಲ್ರೆಡಿ ನಾನು ಆರ್ಟಿಸ್ಟ್, ನನ್ನ ತಲೆಯಲ್ಲಿ ಇದೆಲ್ಲ ವಿಷನ್ಸ್ ಇರೋದ್ರಿಂದ ನಾನು ಒಬ್ಬ ಕೊರಿಯೋಗ್ರಾಫರ್ನ ಕರೆಸಿ ಸರ್ ಇದು ನನ್ನ ಐಡಿಯಾ ಇದೆ ಇದನ್ನು ತಕ್ಕೊಡಿ ಅಂತ ಹೇಳಿ ತಿರ್ಗಾ ನಾನೇ ಹೋಗಿ ಆಕ್ಟ್ ಮಾಡೋದು. ಸೊ ಅಲ್ಲಿ ಏನಾಗುತ್ತೆ, ಒಂದು ಮುಜುಗರ ಅನ್ನೋದು ಕ್ರಿಯೇಟ್ ಆಗುತ್ತೆ, ಪ್ಲಸ್ ಅವರಿಗೂ ಅನೀಸ್, ಒಬ್ಬ ಕೊರಿಯೋಗ್ರಾಫರ್ ಕರೆಸಿದ್ರೆ ಅವರಿಗೂ ಅನೀಸಿನೆಸ್ ಅನ್ನೋದಾಗುತ್ತೆ. ಸೊ ಈ ಕಂಫರ್ಟ್ ಝೋನ್ ಹಾಳಾಗದೆ ಇರಲಿ ಅಂತ ಆಮೇಲೆ ವೆರಿ ಕ್ಲಾರಿಟಿ ಇತ್ತು ನನಗೆ, ಹಿಂಗೆ ಬರುತ್ತೆ ಅನ್ನೋದು ಇನ್ನು ಡೌಟ್ ಅಲ್ಲಿ ಇರಲಿಲ್ಲ. ವೆರಿ ನೀಟ್ ವಿತ್ ಎಡಿಟಿಂಗ್ ಸೆನ್ಸ್ ಅಲ್ಲಿ ಅದು ಕ್ಲಾರಿಟಿ ಇದ್ದಿರೋದ್ರಿಂದ ಸೊ ಅದು ಆ ಸಾಂಗ್ಸ್ ನಾರೇಟಿವ್ ಮಾಡಿ ಕೊರಿಯೋಗ್ರಾಫ್. ಆಸ್ ಅನ್ ಎಕ್ಸ್ಪೀರಿಯನ್ಸ್ ವೈಸ್ ಸಿನಿಮಾ ಮಾಡೋ ಟೈಮಲ್ಲೇ ನಮಗೆ ಒಂದು ಬೇಸಿಕ್ ಸೆನ್ಸ್ ಇರುತ್ತೆ, ಗೊತ್ತಿರುತ್ತೆ ಈಗ ಬರ್ತಾ ಇದೆ ಅಂತ. ನಾನು ಆಗಲೇ ಹೇಳಿದಾಗಲೇ ನಾನು ಇಲ್ಲದೇ ಇರೋಂಥ ಸೀನ್ಸ್ ಅಲ್ಲಿ ಕೂಡ ನಾನು ಅಂತಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಬಿಕಾಸ್ ಆಫ್ ದಿ ಇಂಟರ್ ಪರ್ಸನಲ್ ಇಂಟ್ರೆಸ್ಟ್. ಅಂದರೆ ಕಥೆ ನಮ್ಮ ಕಡೆಯಿಂದ ಬಂದಿರೋದ್ರಿಂದ ಇದು ಹೇಗೆ ಮೂಡ್ ಬರುತ್ತೆ ಅನ್ನೋದೊಂದು ಕುತೂಹಲ ಮತ್ತು ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಹಂಗಾಗಿ ಟುವರ್ಡ್ಸ್ ದಿ ಲವ್ ಆಫ್ ದಿಸ್ ಸಿನಿಮಾ ಆ್ಯಂಡ್ ಡಬ್ಬಿಂಗಲ್ಲಿ ನೋಡಬೇಕಾದ್ರೂ ಭಾಳ ಖುಷಿ ಆಯಿತು, ಅಂದ್ಕೊಂಡಿರ್ತಕ್ಕಂಥ ಮೂಡ್ ಬರ್ತಾ ಇದೆ ಆ್ಯಂಡ್ ಆಲ್ರೆಡಿ ಅಲ್ಲೊಂದು ಸೆನ್ಸ್ ಅನ್ನೋದು ಬಂದಿತ್ತು. ಎಸ್, ಇದೊಂದು ಅಪ್ರಿಷಿಯೇಷನ್ ಸಿಗೋಂಥ ಒಂದು ಸಿನಿಮಾ ಡೆಫಿನೆಟ್ಲಿ ಆಗುತ್ತೆ. ಯಾವತ್ತು ನಾನು ಕಲೆಕ್ಷನ್ಸ್ ವೈಸು ಬಿಸ್ನೆಸ್ ವೈಸ್ ನನಗೆ ಅದು ಅಷ್ಟೊಂದು ನನಗೆ ಐಡಿಯಾ ಇಲ್ಲ ಎಷ್ಟು ಕಲೆಕ್ಷನ್ ಮಾಡಿಬಿಡುತ್ತೆ ಈ ಸಿನಿಮಾ, ಹಿಂಗೆ ನೋಡಿದ ಕೂಡಲೇ ಬಿಸ್ನೆಸ್ ಮಾಡುತ್ತೆ. ಬಿಕಾಸ್ ಒಂದು ಮುಗ್ಧತೆ ಅನ್ನೋದು ಇರಬೇಕು ಯಾವಾಗಲೂ ಒಂದು ಸಿನಿಮಾ ಮೇಕರಲ್ಲಿ. ನಾವು ಬಿಸ್ನೆಸ್ ಲೆಕ್ಕಾಚಾರ ಅಂತ ಹೋದಾಗ ಮುಗ್ಧತೆ ಕಳ್ಕೊಂಡ್ಬಿಡ್ತೀವಿ, ಆ ಸಿನಿಮಾನಲ್ಲಿ ಬೇಕಾಗಿರ್ತಕ್ಕಂಥ ಜೀವದ ಅಂಶ ಮಿಸ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇನ್ನೋಸೆನ್ಸ್ ಇಂದನೇ ವರ್ಕ್ ಮಾಡೋದು. ಸೊ ಎಮೋಷನ್ಸ್ ಸೀನ್ಸ್ ನೋಡ್ಬೇಕಾದ್ರೆ ನನಗೂ ಫೀಲ್ ಆಗ್ತಾ ಇತ್ತು, ಥ್ರಿಲ್ ನೋಡಿದಾಗ ನನಗೂ ಗೂಸ್ ಬಂಪ್ಸ್ ಬಂತು. ಆ್ಯಂಡ್ ಕೆಲವೊಂದು ಎಮೋಷನ್ ಸೀನ್ಸ್ ಅಲ್ಲಿ ಗೊತ್ತಿಲ್ಲದೆ ನನಗೂ ದುಃಖ ತುಂಬಿತ್ತು, ದೋ ನಾವೇ ಅದನ್ನು ಮಾಡಿದ್ರು. ಸೊ ಆಕ್ಟ್ ಮಾಡಿದವರಿಗೆ ಅದು ಫೀಲ್ ಆಗ್ತಾ ಇದೆ ಅಂದ್ರೆ ನನಗೆ ಒಂದು ಸೆನ್ಸ್ ಸಿಕ್ತು, ಇದು ಆಡಿಯನ್ಸ್ ಪಲ್ಸ್ ನ ಕ್ಯಾಚ್ ಮಾಡುತ್ತೆ ಅನ್ನೋದು ಡೆಫಿನೆಟ್ ಕಾನ್ಫಿಡೆನ್ಸ್ ಬಂತು. ಇಲ್ಲ, ನಾನು ಅದನ್ನೇ ಹೇಳಿದ್ ಮುಂಗಾರು ಮಳೆ ತರ ಆಗ್ಬಿಡ ಆ ಕಲೆಕ್ಷನ್ ಮಾಡುತ್ತೆ ಅಂತ ನಾನು ಹೇಳಲ್ಲ, ಅಲ್ಲ ಆಗ್ಲಿ ದೇವರದಿಂದ ಆದ್ರೆ ತಪ್ಪೇನಿಲ್ಲ. ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದೊಂದು ಬ್ಲಾಕ್ ಬಸ್ಟರ್ ಆಗಲಿ ಆ ಥರದ್ದು ಒಂದು ಗಳಿಕೆಯನ್ನು ಮಾಡ್ಲಿತ್ತ, ಅದರಲ್ಲಿ ಖಂಡಿತ ಖುಷಿಯಾದಂಥ ವಿಚಾರ. ಬಟ್ ನಾನು ಹೇಳಿದ್ದೇನೆಂದ್ರೆ ಆ ಸಿನಿಮಾ ಆ ಥರದ್ದೆಲ್ಲ ಮಾಡುವಾಗ ಒಂದು ಇನ್ನೋಸೆನ್ಸ್ ಇಂದ ಮಾಡಿದಂಥವ್ರು ಅವರೆಲ್ಲ. ಸಿ ಅವಾಗ ಆ ಬಜೆಟ್ ನೀವು ಲೆಕ್ಕ ಹಾಕಿದ್ರೆ ಅದಕ್ಕೆ ಬಂದಿರತಕ್ಕಂಥ ಗಳಿಕೆ ರೇಷಿಯೋ ಅಜಗಜಾಂತರ ವ್ಯತ್ಯಾಸ ಇದೆ. ಅವತ್ತು ಅವರು ನಾವು 30 ಕೋಟಿ 50 ಕೋಟಿ ಬಿಸ್ನೆಸ್ ಮಾಡ್ತೀವಿ ಅಂತಂದ್ಬಿಟ್ಟು 10 ಕೋಟಿ ಅದಕ್ಕೆ ಇನ್ವೆಸ್ಟ್ ಮಾಡಕ್ ಹೋಗಿಲ್ಲ. ಆ ಇನ್ನೋಸೆನ್ಸ್ ಇಂದನೇ ಒಂದು ಸಿನಿಮಾ ಪ್ಯೂರ್, ಆ ಸಿನಿಮಾಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಒಂದು ಮುಗ್ಧತೆಯಿಂದ ಮಾಡಿತ್ತು. ನಾನು ಆ ರೀತಿ ಹೇಳಿದ್ದೆ, ಈ ಸಿನಿಮಾನು ಅದೇ ಪ್ಯಾಷನ್ ಇಂದ ಅದೇ ಲವ್ನಿಂದ ಮಾಡಿರ್ತಕ್ಕಂಥದ್ದು. ಸೊ ಅವಾಗ ಅದು ಆಡಿಯನ್ಸ್ ಪಲ್ಸಿಗೆ ರೀಚ್ ಆಗುತ್ತೆ. ಸೊ ಆಡಿಯನ್ಸ್ ಪಲ್ಸಿಗೆ ರೀಚ್ ಆಗುತ್ತೆ ಅಂದ್ರೆ ಇಟ್ ವಿಲ್ ಟೇಕ್ ಟು ಹೈಯರ್ ಲೆವೆಲ್ಸ್. ಸೊ ಆ ಥರ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ದು. ಸೊ ಖಂಡಿತ ಅದ್ರದ್ದು ಒಂದು ಬ್ಲಾಕ್ ಬಸ್ಟರ್ ಆಗುತ್ತೆ ಅಂದ್ರೆ ಯಾರು ಬೇಡ ಅಂತ, ನಮಗೂ ಒಂದು ಲೈಫಲ್ಲಿ ಹತ್ರ ಬೇಕು ಅಂತ ಪ್ರತಿಯೊಂದು ಕಲಾವಿದ ಬಯಸ್ತಾರೆ. ಸೊ ಆಗಲಿ ಸರ್, ನಾನು ಆಗಲೇ ಹೇಳಿದ್ನಲ್ಲ, ಅಂದ್ರೆ ತುಂಬಾ ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಈ ಸಿನಿಮಾಗೋಸ್ಕರ. ಬಿಕಾಸ್ ಬಹಳ ಅಪರೂಪ ಅಂದ್ರೆ ನಾನು ಕೃಷ್ಣಲೀಲಾ ಪ್ರೊಡಕ್ಷನ್ ಮಾಡೋ ಟೈಮಲ್ಲಿ ನಮಗೆ ಕಥೆ ಹಂತದಿಂದ ಜೊತೆಗಿದ್ವಿ. ಆಮೇಲೆ ಕೆಲವೊಂದು ಸಿನಿಮಾಗಳು ಮಾತ್ರ, ಬೆರಳೆಣಿಕೆಯಷ್ಟು ಸಿನಿಮಾಗಳಲ್ಲಿ ಮಾತ್ರ ನಾವು ಕಲಾವಿದರಿಗೆ ಆ ಅವಕಾಶ ಸಿಗುತ್ತೆ. ನಾವು ಕಥೆ ಪೆನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಜೊತೆಗೆ ಇದ್ದು ಆ ಕ್ಯಾರೆಕ್ಟರ್ ಜೊತೆಗೆ ಟ್ರಾವೆಲ್ ಆಗುವಂಥ ಒಂದು ಅವಕಾಶ. ಸೊ ಅದು ಈ ಸಿನಿಮಾದಲ್ಲಿ ಇತ್ತು, ಲವ್ ಯುವರ್ಚು ಸಿನಿಮಾದಲ್ಲಿ. ಅಂದರೆ ಹೇಗಿರುತ್ತೆ ಅಂದರೆ, ಒಬ್ಬ ಡೈರೆಕ್ಟರ್ ಬರೋಕ್ಕೂ ಮುಂಚೆ, ಪ್ರೊಡ್ಯೂಸರ್ ಬರೋಕ್ಕೂ ಮುಂಚೆನೂ ಒಬ್ಬ ಕಲಾವಿದನಿಗೆ ಆ ಕ್ಯಾರೆಕ್ಟರ್ ಆ ಕಥೆ ಗೊತ್ತಿರುತ್ತೆ. ಅದು ಬಹಳ ಅಪರೂಪ ಆ ಥರ. ನಮ್ಮ ಅಪ್ರೋಚ್ ಮಾಡೋರು ಯೂಶಲಿ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿ ಅದಕ್ಕೊಬ್ಬ ಪ್ರೊಡ್ಯೂಸರ್ ಇರ್ತಾನೆ, ಒಬ್ಬ ಡೈರೆಕ್ಟರ್ ಇರ್ತಾನೆ, ಆಮೇಲೆ ನಮ್ಮ ಹತ್ರ ಅಪ್ರೋಚ್ ಮಾಡ್ತಾರೆ. ಸೊ ಆಲ್ವೇಸ್ ನಾವು ಒಬ್ಬ ಥರ್ಡ್ ಪರ್ಸನ್ ಆ ಥರ ಏನಾಗಿದೆ ಅಂದರೆ ನಾವು ಆಮೇಲೆ ಜನ್ಮ ತಗೊಳ್ತೀವಿ. ಸೊ ತಂದೆ ತಾಯಿ ಆಲ್ರೆಡಿ ಸೃಷ್ಟಿ ಆಗಿರ್ತಾರೆ, ಬಟ್ ಇಲ್ಲಿ ಹೇಗೆ ಅಂತಂದರೆ ಒಂದು ಆಲ್ರೆಡಿ ಒಂದು ಮಗು ಇದೆ, ಬಟ್ ಅದಕ್ಕೆ ತಂದೆ ತಾಯಿ ಬೇಕಾಗಿದ್ದಾರೆ. ಸೊ ಆ ಥರದ್ದು ಒಂದು ಸಿಚುಯೇಷನ್ ಇದ್ದಿರೋದ್ರಿಂದ
ಆಸ್ ಎ ಪೇರೆಂಟ್ ಒಬ್ಬ ಪ್ರೊಡ್ಯೂಸರ್ ಡೈರೆಕ್ಟರ್ ಲೇಟ್ ಆನ್ ಬಂದಿರೋದು. ಸೊ ಹಂಗಾಗಿ ತುಂಬ ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಆ್ಯಂಡ್ ಅದನ್ನೇ ಅಂದರೆ ಹೇಳೋದು ಟ್ರೈ ಮಾಡ್ತಿರೋದು ಏನಂತಂದರೆ, ಮುಂಚೆನೇ ಇಷ್ಟಪಡ್ತಿದ್ದೀನಿ ಕ್ಯಾರೆಕ್ಟರ್ನ, ಈ ಕಥೆನ. ಆಮೇಲೆ ಮುಂಚೆನೇ ಕನಸು, ಎಲ್ಲಕ್ಕಿಂತ ಫಸ್ಟ್ ಕನಸು ಕಂಡಂಥ ವ್ಯಕ್ತಿನ ಈ ಸಿನಿಮಾ ಬಗ್ಗೆ. ಸೊ ತುಂಬ ಸ್ಪೆಷಲ್ ಆಗಿರುತ್ತೆ ನನ್ನ ಸಿನಿಮಾ, ನನ್ನ ಲೈಫಲ್ಲಿ. ನಾನು ಅಂದರೆ ಇಷ್ಟಪಡೋದು ಕ್ಯಾರೆಕ್ಟರ್, ನಾನು ಕೃಷ್ಣ ಲೀಲ ಆಗಿರ್ಬೋದು, ಕೃಷ್ಣನ ಲವ್ ಸ್ಟೋರಿ ಆಗಿರ್ಬೋದು, ಆಮೇಲೆ ಎಕ್ಸ್ಕ್ಯೂಸ್ ಮೀನಲ್ಲಿ ಆಗಿರ್ಬೋದು, ತಾಜ್ ಮಹಲ್ ಸಿನಿಮಾ ಆಗಿರ್ಬೋದು, ಎಲ್ಲಾನು ಕ್ಯಾರೆಕ್ಟರ್ ಏನಿದೆಯಲ್ಲ ಅದು ಜನಕ್ಕೆ ಮನಸ್ಸಿಗೆ ತಟ್ಟಿದಾಗ, ನಾನು ಈ ಥರ ಇರಬೇಕು ಅಂತ ಅನ್ನೋದನ್ನು ಇನ್ಸ್ಪೈರ್ ಮಾಡೋದಂಥದ್ದು ಅಂಶಗಳಿದ್ದಾಗ ಅದು ನನಗೆ ಬಹಳ ಸ್ಪೆಷಲ್ ಆಗಿರುತ್ತೆ. ಸೊ ಒಂದು ರೀತಿಯಿಂದ ಇದು ಇದರದ್ದೇ ಆದಂಥ ಒಂದು ಬೇರೆ ಡೈಮೆನ್ಷನ್ ಇದೆ. ಸೊ ಒನ್ ಎಕ್ಸ್ಟ್ರಾಡಿನರಿ, ಒಂದು ಫ್ಯಾಮಿಲಿ ಹೀರೋ ಆಗುವಂಥ ಒಂದು ಕ್ಯಾರೆಕ್ಟರ್. ಸೊ ಭಾಳ ಚೆರಿಷ್ ಮಾಡ್ತೀನಿ ಈ ಸಿನಿಮಾ. ಚೆರಿಷ್ ಅಂದ್ಕೊಳ್ಳೇ ನನ್ನ ಮಗಳು ಚೆರಿಷ್ಮಾ, ಅವಳು ಡೆಬ್ಯೂ ಮಾಡಿದ್ದಾಳೆ, ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾಳೆ ಸಿನಿಮಾದಲ್ಲಿ. ನನ್ನ ಜೊತೆಗೇನೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋಂಥ ಒಂದು ಭಾಗ್ಯ ಅಂತ ಹೇಳ್ಬೋದು ನನ್ನ ಮಗಳ ಜೊತೆ ಆ್ಯಕ್ಟ್ ಮಾಡೋದು. ಸೊ ಆ ದೃಶ್ಯಕ್ಕೋಸ್ಕರನೂ ಕಾಯ್ತಾ ಇದ್ದೀನಿ ಒಂದು ಬಿಗ್ ಸ್ಕ್ರೀನ್ ನನ್ನ ಮಗಳ. ರೀಸನ್ ಏನಂತಂದರೆ ಒಂದು ಹಾಲಿಡೇ ಮೂಡ್ ಇರುತ್ತೆ ಆ್ಯಂಡ್ ಒಂದು ಇಯರ್ ಎಂಡ್ ಫೀಲಲ್ಲಿ ಇರ್ತಾರೆ. ಸೊ ಮೇ ಬಿ ಫಾರ್ ದಟ್ ರೀಸನ್. ಆ್ಯಂಡ್ ನಾನು ಬಿಲೀವ್ ಮಾಡೋದು ಅದರಲ್ಲೂ ಲವ್ ಸ್ಟೋರೀಸ್ ತುಂಬ ಗೆದ್ದಿರೋ ತುಂಬ ಇದೆ, ಬಿಕಾಸ್ ಚಳಿಗಾಲ ಅಂತ ಬಂದ ಒಂದು ರೊಮ್ಯಾಂಟಿಕ್ ಫೀಲ್ ಅನ್ನೋದಿರೋ. ಯಾ ನನ್ನ ಮೊದಲನೇ ಸಿನಿಮಾ ಎಕ್ಸ್ಕ್ಯೂಸ್ ಮೀನ್ ಡಿಸೆಂಬರಲ್ಲೇ ರಿಲೀಸ್ ಆಗಿತ್ತು. ಯಾ ದಟ್ ಈಸ್ ಟ್ರೂ, ಡಿಸೆಂಬರ್ ಭಾಳಷ್ಟು ಸಿನಿಮಾ ಗೆದ್ದಿರೋದು. ಆ್ಯಂಡ್ ಇದನ್ನು ಒಂದು ಲಕ್ಕಿ ಚಾರ್ಮ್ ಅಂತಲೇ ಅನ್ಕೊಳ್ಳೋಣ. ನಮ್ಮ ಸಿನಿಮಾನು ಅಟ್ಲೀಸ್ಟ್ ಒಂದು ಲಾಸ್ಟ್ ಡೇ ಆಫ್ ದ ಡಿಸೆಂಬರಿಗೆ ಬಂದು ಪ್ಲೇಸ್ ಆಗಿದೆ. ಸೊ ಲೆಟ್ಸ್ ಸಿ, ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್, ಒಳ್ಳೇದಾಗಲಿ ಅಂತ ನಾನು ಕೂಡ ಪರ್ಸ್ನಲಿ ನನಗೆ ನಾನು ದೇವ್ರದ್ದು ಬೇಡ.